Good morning, dear students. So, in the last class, we have studied about the HTML structure and some programs. So, in the class, we have done HTML structure, but we have one program. So, even in class, we have done. So, text formatting tags. So, we have done. So, text formatting tags. So, we have done. So, we have done. So, we have done. ಸೊ ಅದಕ್ಕಿಂತ ಮುಂಚೆ ಸೊ ಈ ಬರೆದಂತ ಪ್ರೋಗ್ರಾಮ್ ನಾವು ಯಾವ ತರ ಎಕ್ಸಿಕ್ಯೂಟ್ ಮಾಡಬೇಕು ಇನ್ನು ನೀವಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ಬರೆದ್ರಿ ಮೆಸೇಜ್ ಅನ್ನ ಡಿಸ್ಪ್ಲೇ ಮಾಡೋದು ಗೊತ್ತಾಯ್ತು ಸೊ ಮೆಸೇಜ್ ಅನ್ನ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಪ್ರೋಗ್ರಾಮ್ ಬರೆದಿದ್ವಿ ಅಲ್ಲಿ ಯಾವ ತರ ಬರೆದಿದ್ವಿ ಪ್ರೋಗ್ರಾಮ್ ಆಮೇಲೆ ಇದು HTML ಲ್ಯಾಂಗ್ವೇಜ್ ಕೇಸ್ ಇನ್ಸೆನ್ಸಿಟಿವ್ ಅಂತ ಹೇಳಿ ಅದ ನೀವಲ್ಲಿ ಕ್ಯಾಪಿಟಲ್ ಲೆಟರ್ನು ಟ್ಯಾಗ್ಸ್ ಯೂಸ್ ಮಾಡ್ಬೋದು ಅಥವಾ ಸ್ಮಾಲ್ ಲೆಟರ್ನು ಯೂಸ್ ಮಾಡ್ಬೋದು ಇನ್ನು ನಾವು HTML ಅಂತ ಹೇಳಿ ಸ್ಮಾಲ್ ಲೆಟರ್ ಬರೆದಿದ್ವಿ ಅದು ನೀವು ಕ್ಯಾಪಿಟಲ್ ಲೆಟರ್ ಬರೀಬಹುದು ಸೊ ಅದು ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಏನೂ ಇಲ್ಲ ಡಿಫ್ರೆನ್ಸ್ ಇಲ್ಲ 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 HTML ಲ್ಯಾಂಗ್ವೇಜ್ ಅಂದ್ರೆ ಸೊ ನೀವು ಕ್ಯಾಪಿಟಲ್ ಲೆಟರ್ ಬೇಕಾದ್ರೆ ನೀವು ಬರೀಬಹುದು ಸೊ ಇಲ್ಲಿ ನೋಡಿ ಇಲ್ಲಿ ಯಾವ ತರ ಅಂತ ಸೊ ನಿನ್ನೆ ನಾವು ಏನ್ ಮಾಡಿದ್ವಲ್ಲ ಇದು HTML ಸೊ ನೋಡಿ ಇಲ್ಲೆಲ್ಲ ಇವತ್ತು ನಾ ಏನ್ ಬರೀತೀನಿ ಕ್ಯಾಪಿಟಲ್ ಬರೀತೀನಿ HTML ಈ ತರ ಇತ್ತು ಸೊ ನೆಕ್ಸ್ಟ್ ಇಲ್ಲಿ ಏನಿತ್ತು ಹ್ಯಾಡ್ ಎಡಿಂಗ್ ಕೂಡ ಯೂಸ್ ಮಾಡ್ತೀವಿ ಎಡಿಟ್ ಟ್ಯಾಗ್ ಸೊ ನೆಕ್ಸ್ಟ್ ಇದ್ರ ಒಳಗಡೆ ಯಾವುದು ಟೈಟಲ್ 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 ಓಪನಿಂಗ್ ಟ್ಯಾಗ್ ಸೊ ಇಲ್ಲೊಂದು ಇದಕ್ ಟೈಟಲ್ ಕೊಟ್ಟಿದ್ವಿ ನಾ ಇಲ್ಲಿ ಎಕ್ಸ್ ವೈ ಜೆಡ್ ಅಂತ ಹೇಳಿ ಕೊಟ್ಟೆ ಸೊ ನೆಕ್ಸ್ಟ್ ಇಲ್ಲ ಟೈಟಲ್ ಕ್ಲೋಸ್ ಮಾಡಿದೆ ಟೈಟಲ್ ಸೊ ನೆಕ್ಸ್ಟ್ ಇಲ್ಲಿ ಆಡ್ ಕ್ಲೋಸ್ ಮಾಡ್ರಿ ಆಡ್ ಇಷ್ಟ ಸೊ ನೆಕ್ಸ್ಟ್ HTML ಎಡಿಟ್ ಒಳಗಡೆ ಟೈಟಲ್ ಬರ್ತಿತ್ತಿಲ್ಲ ಎಡಿಂಗ್ ಕೊಟ್ರಿ ಸೊ ನೆಕ್ಸ್ಟ್ ಬಾಡಿ ಒಳಗಡೆ ಏನಾದ್ರೂ ಅಲ್ಲಿ ನಮಗೆ ಟೆಕ್ಸ್ಟ್ ಬೇಕು ಅಂತಂದ್ರೆ ಬಾಡಿ ಟ್ಯಾಗ್ ಯೂಸ್ ಮಾಡ್ತೀವಿ ಬಾಡಿ ಬಾಡಿ ಟ್ಯಾಗ್ ಸೊ ನೆಕ್ಸ್ಟ್ ಇದ್ರು ಒಳಗಡೆ ಬರ್ತೀವಿ ಸೊ ಇಲ್ಲ ಏನಂತಂದ್ರೆ ಹಾಯ್ ವೆಲ್ಕಮ್ ಹಾಯ್ ವೆಲ್ಕಮ್ ಟು ಕಾಲೇಜ್ ಅಂತ ಬರ್ತೀವಿ ಟು ಕಾಲೇಜ್ ಸೊ ಇಲ್ಲ ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ಇಲ್ಲ ಬಾಡಿಯನ್ನ ಕ್ಲೋಸ್ ಮಾಡ್ತೀನಿ ಸೊ ಲಾಸ್ಟ್ ಇಲ್ಲ HTML ಅನ್ನ ಕ್ಲೋಸ್ ಸೊ ಇದರಿಂದಲೇ ಒಂದು ಸಣ್ಣ ಪ್ರೋಗ್ರಾಮ್ ಮೆಸೇಜ್ ಅನ್ನ ಡಿಸ್ಪ್ಲೇ ಮಾಡೋಕೆ ಅಂತ ನೀನು ನೋಡಿದ್ವಿ ಸೊ ಇಲ್ಲಿ ನೋಡಿ ಎಲ್ಲ ಟ್ಯಾಗ್ಸ್ ಇಲ್ಲಿ ಕ್ಯಾಪಿಟಲ್ ಲೆಟರ್ ದಾಗ ತಗೊಂಡು ನೀವು ಕ್ಯಾಪಿಟಲ್ ಲೆಟರ್ ದಾಗ ತಗೋಬಹುದು ಇಲ್ಲ ಸ್ಮಾಲ್ ಲೆಟರ್ ಲೆಟರ್ ದಾಗ ಬೇಕಾದ್ರೆ ತಗೋಬಹುದು ನೆಕ್ಸ್ಟ್ ಈ ಬರೆದಂತ ಪ್ರೋಗ್ರಾಮ್ ನೀವು ಎಕ್ಸಿಕ್ಯೂಟ್ ಮಾಡೋದು ಯಾವ ತರ ಸೊ ಹೆಂಗ್ ಮಾಡ್ಬೇಕಿಲ್ಲ ಅಂತಂದ್ರೆ ನಿಮ್ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಒಳಗಡೆ ನೀವು ಇಲ್ಲಿ ಏನ್ ಮಾಡ್ಬೇಕಂತಂದ್ರ ನೋಟ್ ಪ್ಯಾಡ್ ಓಪನ್ ಮಾಡ್ರಿ ನೋಟ್ ಪ್ಯಾಡ್ ಗೊತ್ತಾಯ್ತು ಸೊ ನೋಟ್ ಪ್ಯಾಡ್ ಒಳಗಡೆ ಈ ಪ್ರೋಗ್ರಾಮ್ ಅನ್ನ ಟೈಪ್ ಮಾಡ್ರಿ ನೋಟ್ ಪ್ಯಾಡ್ ಒಳಗಡೆ ಏನ್ ಮಾಡ್ಬೇಕು ನೀವೆಲ್ಲ ಈ ಪ್ರೋಗ್ರಾಮ್ ಅನ್ನ ಟೈಪ್ ಮಾಡ್ರಿ ಟೈಪ್ ಮಾಡಿದ ಇದನ್ನ ಸೇವ್ ಮಾಡ್ಬೇಕು ನಾವು ಸೊ ಸೇವ್ ಏನ್ ಮಾಡ್ತೀರಿ ನೋಡಲ್ಲ ಸೊ ಇಲ್ಲ ನೋಟ್ ಪ್ಯಾಡ್ ಒಳಗಡೆ ಮೇಲ್ಗಡೆ ಫೈಲ್ ಅಂತ ಇರ್ತೀನಿ ಸೊ ಇದು ನೋಟ್ ಪ್ಯಾಡ್ ಅಂತ ಹೇಳ್ಕೊಡ್ರಿ ಇದ್ರಾಗ ಟೈಪ್ ಮಾಡಿದ್ವಿ ನೋಟ್ ಪ್ಯಾಡ್ ಅಂತ ಇದೇ ನೋಟ್ ಪ್ಯಾಡ್ ಅಂತ ಹೇಳ್ಕೊಡ್ರಿ ಸೊ ನೋಟ್ ಪ್ಯಾಡ್ ಒಳಗಡೆ ನೀವೇ ಮಾಡಿದ್ರಿ ಇದನ್ನ ಟೈಪ್ ಮಾಡಿದ್ರಿ ಸೊ ಇಲ್ಲ ಮೇಲ್ಗಡೆ ಇಲ್ಲಿ ಏನಿರ್ತೈತೆ ಅಂದ್ರೆ ಫೈಲ್ ಅಂತ ಹೇಳಿರ್ತೈತೆ ಫೈಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಸೊ ಇಲ್ಲಿ ಕ್ಲಿಕ್ ಮಾಡಿದ ಇಲ್ಲಿ ಏನ್ ಬರ್ತೈತೆ ಸೇವ್ ಆಸ್ ಅಂತ ಹೇಳಿ ಬರ್ತೈತೆ ಯಾವುದು ಸೇವ್ ಆಸ್ ಸೇವ್ ಆಸ್ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ನೇಮ್ ಕೊಡ್ಬೇಕು ಸಪೋಸ್ ಈ ಫೈಲ್ ಅಂದ್ರೆ ನಾನು ನೇಮ್ ಏನ್ ಕೊಡತೀನಿ ಅಂತಂದ್ರ ಸೊ ನಾ ಇಲ್ಲಿ ಏನ್ ಮಾಡತೀನಿ ಅಂತಂದ್ರೆ ಈ ಫೈಲ್ ನೇಮು ಸಾಕ ಅಂತ ಕೊಡತೀನಿ ಏನು ಸಾಕ ಸೊ ಇದನ್ನ ಎಕ್ಸ್ಟೆನ್ಷನ್ ಯಾವ ತರ ತಗೋಬೇಕಂದ್ರ ಸಾಕ ಡಾಟ್ HTML ಅಂತ ತಗೋಬೇಕು ಸೊ ಇದನ್ನ ಫೈಲ್ ನಾವು ಸೇವ್ ಮಾಡ್ಬೇಕಂದ್ರೆ ಈ ತರ ಮಾಡ್ಬೇಕು ನೋಡಿ ನೋಟ್ ಪ್ಯಾಡ್ ಓಪನ್ ಮಾಡ್ರಿ ನೋಟ್ ಪ್ಯಾಡ್ ಅದ ಇಷ್ಟು ಟೈಪ್ ಮಾಡ್ರಿ ಸೊ ನೆಕ್ಸ್ಟ್ ಟೈಪ್ ಮಾಡಿದ್ ಏನ್ ಮಾಡ್ಬೇಕು ಫೈಲ್ ಗೆ ಹೋಗ್ರಿ ಸೊ ಫೈಲ್ ಹೋಗಿಂದ ಸೇವ್ ಆಸ್ ಹೋಗಿಂದ ಇದಕ್ಕೆ ಒಂದು ಫೈಲ್ ನೇಮ್ ಕೊಡ್ರಿ ನಾ ಇಲ್ಲಿ ಫೈಲ್ ನೇಮ್ ಏನ್ ಕೊಟ್ಟಿನಿ ಇದಕ್ಕೆ saka.html ಅಂತ ಕೊಟ್ಟಿನಿ ಇದು HTML ಫೈಲ್ ಇಂದ ಎಕ್ಸ್ಟೆನ್ಷನ್ HTML ಡಾಟ್ HTML ಅಂತ ಹೇಳ್ಕೊಂಡು ಸಿ ಪ್ರೋಗ್ರಾಮ್ ಏನ್ ತಗೊಂಡಿದ್ರು ನೋಡಲ್ಲ ಫೈಲ್ ನೇಮ್ ಡಾಟ್ ಸಿ ಜಾವಾ ಏನ್ ತಗೊಂತೀನಿ ಫೈಲ್ ನೇಮ್ ಡಾಟ್ ಜಾವಾ ಗೊತ್ತಾಯ್ತು ಸೊ ಅದೇ ತರ ಇಲ್ಲಿ HTML ಒಳಗಡೆ ಫೈಲ್ ನೇಮ್ ಡಾಟ್ HTML ಅಂತ ಎಕ್ಸ್ಟೆನ್ಷನ್ ಸೇವ್ ಮಾಡಬೇಕು ಗೊತ್ತಾಯ್ತು ಸೊ ಇದನ್ನ ನೀವು ಎಲ್ಲಿ ಸೇವ್ ಮಾಡ್ಕೊಂಡ್ಬಿಟ್ಟು ನೋಡ್ರಿ ಫಾರ್ ಎಕ್ಸಾಂಪಲ್ ನೀವು ಸೇವ್ ಆಗಿ ಹೋಗಿ ಸೊ ಇದನ್ನ ನೀವು ಡೆಸ್ಕ್ಟಾಪ್ ಒಳಗಡೆ ಸೇವ್ ಮಾಡೋದಂತ ಹೇಳ್ಕೊಂಡ್ರೆ ಡೆಸ್ಕ್ಟಾಪ್ ದಾಗ
ಸೊ ಡೆಸ್ಕ್ಟಾಪ್ ಒಳಗಡೆ ನೀವು ಸೇವ್ ಮಾಡಿದ್ರೆ ನೀವು ಸೇವ್ ಮಾಡಿದ ಪಾತ್ರ ನಿಮ್ಗೆ ಗೊತ್ತಿರ್ಬೇಕು ಕೆಲಸ ಸೇವ್ ಮಾಡಿರ್ತೀನಿ ಅಂತೀನಿ. ಸಪೋಸ್ ನೀವೆಲ್ಲ ಡೆಸ್ಕ್ಟಾಪ್ ಒಳಗಡೆ ಸೇವ್ ಮಾಡಿದ್ರಿ ಅಂತಂದ್ರ ಡೆಸ್ಕ್ಟಾಪ್ ಓಪನ್ ಮಾಡ್ರಿ. ಸೊ ಅಲ್ಲಿ ಒಂದು ಏನಂತಂದ್ರ ನಿಮ್ದಲ್ಲೇ ವೆಬ್ ಪೇಜ್ ಫೈಲ್ ಬಂದಿರ್ತೈತಿ. ಏನಲ್ಲ ವೆಬ್ ಪೇಜ್. ಸೊ ಸಪೋಸ್ ನಿಮ್ದು ಎದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಅಂದ್ರ ನಿಮ್ದಲ್ಲ ಸಿಸ್ಟಮ್ ಒಳಗಡೆ ಬ್ರೌಸರ್ ಯಾವ್ದೈತಿ. ಸಪೋಸ್ ನಮ್ಮ ಸಿಸ್ಟಮ್ ಒಳಗಡೆ ಬ್ರೌಸರ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇತ್ತಂತ್ರಿ. ಸೊ ನಮ್ದು ಫೈಲ್ ನೇಮ್ ಈ ತರ ಇ. ಸೊ ಇದು ಏನಂತಂದ್ರೆ ಫೈಲ್ ನೇಮ್ ಏನ್ ಕೊಟ್ಟಿದ್ರಿ ಇಲ್ಲ ಸಾಕಾ 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 ಡಾಟ್ ಎಸ್ ಟಿ ಎಂ ಅಂತ ಹೇಳ್ಬೋದು. ಸೊ ಇದನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರ ಸೊ ಈ ಬರ್ದಂತ ಕೋಡಿ ವೆಬ್ ಪೇಜ್ ಕ್ರಿಯೇಟ್ ಆಗಿರ್ತದೆ. ಆ ವೆಬ್ ಪೇಜ್ ಅಲ್ಲೇ ಬರ್ತೈತಿ ಗೊತ್ತಾಯ್ತು. ಸೊ ಬ್ರೌಸರ್ ಮೇಲೆ ಇ ಅಂತ ಬಂದಿರ್ತೈತಿ, ಇಂಟರ್ನೆಟ್ ಎಕ್ಸ್ಪ್ಲೋರ್ ಇದ್ರೆ ಇ ಅಂತ ಬಂದಿರ್ತೈತೆ, ಕ್ರೋಮ್ ಇದ್ರ ಹಿಂಗ ರೌಂಡ್ ಬಂದಿರ್ತೈತಿ, ಕ್ರೋಮ್ ಸಿಂಗ್ ರೌಂಡ್ ಬಂದಿರ್ತೈತೆ ಸಾಕಾ ಡಾಟ್ ಎಸ್ ಟಿ ಎಂ. ಸೊ ಅದ್ ಯಾವ್ದು ಬ್ರೌಸರ್ ಬರ್ತೈತೆ ನೋಡೋ ಅದೊಂದು ಬರ್ತೈತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದೆಲ್ಲ ವೆಬ್ ಪೇಜ್ ನೀವೇನಿದ್ ಕ್ರಿಯೇಟ್ ಮಾಡಿರೋ ವೆಬ್ ಪೇಜ್ ಆ ವೆಬ್ ಪೇಜ್ ಅನ್ನ ಓಪನ್ ಆಗುತ್ತೆ. ಇಷ್ಟು ಅಲ್ಲಿ ಓಪನ್ ಆದ್ರೆ ಇದು ನಿಮ್ ಪ್ರೋಗ್ರಾಮ್ ಅಲ್ಲ ರನ್ ಆದಂಗ ಗೊತ್ತಾಯ್ತು. ಸೊ ಇವತ್ತೆಲ್ಲರೂ ಟ್ರೈ ಮಾಡಿ ಎಸ್ ಟಿ ಎಂ ಅಲ್ಲಿ ಕೂಡ ನಿಮ್ ಸಿಸ್ಟಮ್ ಅಲ್ಲಿ ಓಪನ್ ಮಾಡ್ರಿ. ಸಿಸ್ಟಮ್ ಓಪನ್ ಮಾಡಿದ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಟ್ ಪ್ಯಾಡ್, ನೋಟ್ ಪ್ಯಾಡ್ ಒಳಗಡೆ ಇಷ್ಟು ನೀವು ಏನ್ ಮಾಡ್ರಿ ಟೈಪ್ ಮಾಡ್ರಿ. ಟೈಪ್ ಮಾಡಿದ ನೆಕ್ಸ್ಟ್ ಏನ್ ಮಾಡ್ಬೇಕು ಫೈಲ್ ಹೋಗ್ರಿ ಸೇವ್ ಆಸ್ ಗೊತ್ತಾಯ್ತು. ಸೊ ಡೆಸ್ಕ್ಟಾಪ್ ಒಳಗಡೆ ಸೇವ್ ಮಾಡ್ರಿ, ಅಲ್ಲೇ ಬಂದ್ಬಿಡ್ತಾನೆ ಆಗಡೆ ಡೆಸ್ಕ್ಟಾಪ್ ಒಳಗಡೆ ಸೇವ್ ಮಾಡ್ರಿ. ಸೊ ಫೈಲ್ ನೇಮ್ ಏನಾದ್ರೂ ಕೊಡ್ರಿ, ನಿಮ್ ಹೆಸರು ಕೂಡ ಕೊಡ್ಬೋದು. ಇಲ್ಲ ನಾ ಏನ್ ಕೊಟ್ಟಿದ್ದೀನಿ ಸಾಕಾ ಡಾಟ್ ಎಸ್ ಟಿ ಎಂ ಅಂತ ಕೊಟ್ಟಿನಿ, ಸಾಕಾ ಡಾಟ್ ಎಸ್ ಟಿ ಎಂ ಸೇವ್ ಮಾಡ್ರಿ. ಸೇವ್ ಮಾಡಿದ್ರೆ ನಿಮ್ದು ಡೆಸ್ಕ್ಟಾಪ್ ಓಪನ್ ಮಾಡ್ರಿ, ಸೇವ್ ಮಾಡಿದ್ರೆ ನಿಮ್ ಡೆಸ್ಕ್ಟಾಪ್ ಓಪನ್ ಮಾಡ್ರಿ. ಈ ತರ ಬಂದಿರ್ತೈತೆ. ಇದನ್ನ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರ ನಿಮ್ ವೆಬ್ ಪೇಜ್ ಏನ್ ಕ್ರಿಯೇಟ್ ಮಾಡಿರಲ್ಲ ಅದನ್ನೆಲ್ಲ ವೆಬ್ ಪೇಜ್ ಓಪನ್ ಆಗುತ್ತ ಗೊತ್ತಾಯ್ತಲ್ರಿ. ಎಲ್ಲರೂ ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ ಅಂತಂದ್ರೆ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್. ಟೆಕ್ಸ್ಟ್ ಅಲ್ಲಿ ಯಾವ ತರ ಫಾರ್ಮ್ಯಾಟ್ ಮಾಡ್ತಾರೆ. ಸೊ ಇಲ್ಲಿ ಟ್ಯಾಗ್ಸ್ ಬರ್ತಾರೆ. ಸೊ ಇವಾಗ ಇವು ಯಾರು ಅಂತ ಅಂತಂದ್ರೆ ಬೋಲ್ಡ್ ಮಾಡೋದು. ಸೊ ನೆಕ್ಸ್ಟ್ ಅಲ್ಲಿ ಇಟ್ಯಾಲಿಕ್ ಗೊತ್ತಾಯ್ತು. ಸೊ ನೆಕ್ಸ್ಟ್ ಅಲ್ಲಿ ಎಂಫೋಸಿಸ್ ಟ್ಯಾಗ್ ಅಂತ ಹೇಳ್ಬೋದು, ಎಂಫೋಸಿಸ್ ಗೊತ್ತಾಯ್ತು. ಸೊ ನೆಕ್ಸ್ಟ್ ಏನಂತಂದ್ರಪ್ಪ ಅಂದ್ರೆ ಸ್ಟ್ರಾಂಗ್ ಅಂತ ಹೇಳ್ಬೋದೈತೆ, ಸ್ಟ್ರಾಂಗ್ ಗೊತ್ತಾಯ್ತು. ಸೊ ನೆಕ್ಸ್ಟ್ ಅಲ್ಲಿ ಸ್ಮಾಲ್ ಟ್ಯಾಗ್ ಬರ್ತೈತೆ. ಸೊ ನೆಕ್ಸ್ಟ್ ಅಲ್ಲಿ ಬಿಗ್ ಟ್ಯಾಗ್. ನೆಕ್ಸ್ಟ್ ಏನಂತಂದ್ರೆ ಅಂಡರ್ಲೈನ್ ಟ್ಯಾಗ್, ಅಂಡರ್ಲೈನ್ ಟ್ಯಾಗ್. ಸೊ ನೆಕ್ಸ್ಟ್ ಏನ್ ಬರ್ತೈತೆ ಅಂದ್ರೆ ಸ್ಟ್ರೈಕ್, ಸ್ಟ್ರೈಕ್ ಟ್ಯಾಗ್ ಬರ್ತೈತೆ ಗೊತ್ತಾಯ್ತು. ಸೊ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ಸಬ್ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್ ಟ್ಯಾಗ್ ಬರ್ತೈತೆ. ಸೊ ನೆಕ್ಸ್ಟ್ ಅಲ್ಲಿ ಸೂಪರ್ ಸ್ಕ್ರಿಪ್ಟ್ ಗೊತ್ತಾಯ್ತು. ಸೊ ಇಷ್ಟು ಏನಂತಂದ್ರೆ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ಒಳಗೆ ಇಷ್ಟು ಬರ್ತವೆ. ಸೊ ನಮಗಿಲ್ಲಿ ಬೋಲ್ಡ್ ಬೇಕು ಅಂತಂದ್ರೆ ಇವಾಗ ಟೆಕ್ಸ್ಟ್ ಬೋಲ್ಡ್ ಬೇಕು. ಬೋಲ್ಡ್ ಅಂದ್ರೆ ಗೊತ್ತಾಗುತ್ತೆ ಸ್ವಲ್ಪ ಥಿಕ್ನೆಸ್ ಟೆಕ್ಸ್ಟ್ ಜಾಸ್ತಿ ಆಗುತ್ತೆ ಥಿಕ್ನೆಸ್. ಸೊ ಬೋಲ್ಡ್ ಆಗಿದೆ. ಸೊ ಇಲ್ಲ ಬೋಲ್ಡ್ ಟ್ಯಾಗ್ ಇಲ್ಲಿ ಯಾವ ತರ ಯೂಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಇದು ಬಿ ಟ್ಯಾಗ್, ಇದು ಓಪನಿಂಗ್ ಟ್ಯಾಗ್. ಸೊ ಇಲ್ಲಿ ಏನಾದ್ರೂ ಟೆಕ್ಸ್ಟ್ ಬರ್ತೀವಿ, ಇಲ್ಲಿ ಎಕ್ಸ್ ವೈ ಜೆಡ್ ಅಂತ ಹೇಳ್ಬೋದು ಎಕ್ಸ್ ವೈ ಜೆಡ್. ಸೊ ಇಲ್ಲಿ ಏನಂತಂದ್ರೆ ನೆಕ್ಸ್ಟ್ ಬಿ ಟ್ಯಾಗ್ ಕ್ಲೋಸ್ ಮಾಡ್ಬೋದು ಗೊತ್ತಾಯ್ತಲ್ಲ. ಸೊ ಬಿ ಟ್ಯಾಗ್ ಓಪನಿಂಗು, ಬಿ ಟ್ಯಾಗ್ ಕ್ಲೋಸಿಂಗ್. ಸೊ ಇಲ್ಲಿ ಏನ್ ಬರ್ತೀವಲ್ಲ ಈ ಎಕ್ಸ್ ವೈ ಜೆಡ್ ಇದು ಬೋಲ್ಡ್ ಐ ಕಾಣ್ತದೆ. ಸೊ ನೆಕ್ಸ್ಟ್ ಇಟ್ಯಾಲಿಕ್ ಬೇಕಂತ ಐ ಐ ಟ್ಯಾಗ್ ಐ ಐ ಟ್ಯಾಗ್. ಸೊ ನೆಕ್ಸ್ಟ್ ಇದ್ರೊಳಗಡೆ ಇಲ್ಲ ಎಕ್ಸ್ ವೈ ಜೆಡ್. ಸೊ ಇಲ್ಲ ನೆಕ್ಸ್ಟ್ ಐ ಟ್ಯಾಗ್ ಇಲ್ಲ ಕ್ಲೋಸ್ ಮಾಡಿ ಇಟ್ಯಾಲಿಕ್ ಇಟ್ಯಾಲಿಕ್ಸ್ ಬರ್ತೈತಿ ಗೊತ್ತಾಯ್ತು. ಸೊ ಟೆಕ್ಸ್ಟ್ ಏನ್ ಬರ್ತೈತೆ ಇಟ್ಯಾಲಿಕ್ಸ್, ಇಟ್ಯಾಲಿಕ್ಸ್ ಅಂತ ಅಂದ್ರೆ ಈ ತರ ಹಿಂಗ್ ಕ್ರಾಸ್ ಬರ್ತಾವ ಟೆಕ್ಸ್ಟ್ ಕ್ರಾಸ್. ಸೊ ಇಟ್ಯಾಲಿಕ್ಸ್. ಸೊ ನೆಕ್ಸ್ಟ್ ಎಂಫೋಸಿಸ್ ಆಮೇಲೆ ಸ್ಟ್ರಾಂಗ್. ಸೊ ಎಂಫೋಸಿಸ್ ಟ್ಯಾಗ್ ಏನ್ ಯೂಸ್ ಮಾಡ್ತೀನಿ ಅಂದ್ರೆ ಇ ಎಂ ಇ ಎಂ. ಸೊ ಇಲ್ಲ ಎಕ್ಸ್ ವೈ ಜೆಡ್. ಸೊ ನೆಕ್ಸ್ಟ್ ಇಲ್ಲಿ ಕ್ಲೋಸಿಂಗ್ ಇ ಎಂ ಅಂತ ಹೇಳ್ಬೋದು ಗೊತ್ತಾಯ್ತು. ಸೊ ಇಲ್ಲ ಇ ಎಂ ಓಪನಿಂಗ್, ಇ ಎಂ ಕ್ಲೋಸಿಂಗ್, ಐ ಓಪನಿಂಗ್, ಐ ಕ್ಲೋಸಿಂಗ್, ಬಿ ಓಪನಿಂಗ್, ಬಿ ಕ್ಲೋಸಿಂಗ್. ಸೊ ಇಲ್ಲ ಇ ಎಂ ಅಂತಂದ್ರೆ ಎಂಫೋಸಿಸ್ ಟ್ಯಾಗ್, ಎಂಫೋಸಿಸ್ ಟ್ಯಾಗ್ ಆಮೇಲೆ ಇಟ್ಯಾಲಿಕ್ ಟ್ಯಾಗ್ ಎರಡು ಸೇಮ್ ಇವಾಗ ಚೆಕ್ ಮಾಡ್ಕೊಡಲ್ಲ. ಸೊ ಇಲ್ಲಿ ಇಟ್ಯಾಲಿಕ್ ಏನ್ ವರ್ಕ್ ಆಗ್ತಿತ್ತಲ್ಲ, ಸೊ ಅದರ ಸೇಮ್ ಇಲ್ಲ ಎಂಫೋಸಿಸ್ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬೋಲ್ಡ್ ವರ್ಕ್ ಆಗುತ್ತಲ್ಲ ಅದರ ಸೇಮ್ ಇಲ್ಲ ಸ್ಟ್ರಾಂಗ್ ವರ್ಕ್ ಆಗುತ್ತೆ ಗೊತ್ತಾಯ್ತು. ಅಲ್ಲಿ ಸ್ಟ್ರಾಂಗ್ ಗೆ ಸೊ ಇಲ್ಲಿ ಟ್ಯಾಗ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಪೂರ ಇಲ್ಲ ಸ್ಟ್ರಾಂಗ್ ಅಂತ ಯೂಸ್ ಮಾಡ್ತೀವಿ. ಸ್ಟ್ರಾಂಗ್ ಇಲ್ಲ ಓಪನಿಂಗ್,
XY ಗೆ ಅದನ್ನು ಸ್ಟ್ರಾಂಗ್ ಕ್ಲೋಸಿಂಗ್. ಸೊ ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಗೆ ಸ್ಮಾಲ್ ಓಪನಿಂಗ್. ಸೊ ನೆಕ್ಸ್ಟ್ ಇಲ್ಲಿ ಇಲ್ಲಿ ಬರ್ತೀವಿ ಟೆಕ್ಸ್ಟ್ ಬರ್ತೀವಿ XY ಗೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಕ್ಲೋಸಿಂಗ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಕ್ಲೋಸಿಂಗ್ ಸ್ಮಾಲ್ ಅಂತಂದ್ರ ಇವಾಗಿಂದ ಏನ್ ಔಟ್ಪುಟ್ ಏನ್ ಬರ್ತಿರುತ್ತೆ ಸೊ ಅದಕ್ಕಿಂತ ಸೈಜ್ ಸ್ವಲ್ಪ ಕಡಿಮೆ ಆಗ್ತೈತೆ ಸಣ್ಣದ ಇದ್ರೊಳಗೆ ಏನ್ ಬರ್ತಿರ್ತೀವಿ ಅದು ಗೊತ್ತಾಯ್ತು. ಸೊ ಅದಕ್ಕಿಂತ ಸ್ವಲ್ಪ ಸೈಜ್ ಕಡಿಮೆ ಆಗ್ತದೆ. ಸೊ ನೆಕ್ಸ್ಟ್ ಬಿಗ್ ಬಿಗ್ ಟ್ಯಾಗ್ ಇದ್ರೆ ಬಿಗ್ ಸೊ XY ಜೆಡ್ ಬರ್ಕೊಂತಿರ್ಪ. ಸೊ ನೆಕ್ಸ್ಟ್ ಇದ್ರೆ ಬಿಗ್ ಕ್ಲೋಸಿಂಗ್. ಸೊ ಈ ತರ ಸೊ ಬಿಗ್ ಅಂತಂದ್ರ ನಾರ್ಮಲ್ ಸೈಜ್ ಗಿಂತ ಸ್ವಲ್ಪ ಸೈಜ್ ದೊಡ್ಡದಾಗಿರುತ್ತೆ ಬಿಗ್ ಟ್ಯಾಗ್ ಈ ತರ ಬರ್ತದೆ. ಸೊ ನೆಕ್ಸ್ಟ್ ನೋಡಿಲ್ಲ ಅಂಡರ್ಲೈನ್. ಸೊ ಅಂಡರ್ಲೈನ್ ಹೆಂಗ್ ಯೂಸ್ ಮಾಡ್ತೀನಿ ಅಂದ್ರೆ ಇಲ್ಲ ಯು ಗೊತ್ತಾಯ್ತು ಇಲ್ಲಿ XY ಜೆಡ್. ಸೊ ನೆಕ್ಸ್ಟ್ ಇಲ್ಲ ಇದು ಯು ಟ್ಯಾಗ್ ಯೂಸ್ ಮಾಡ್ತೀನಿ. ಸೊ ಇದು ಅಂಡರ್ಲೈನ್ ಟ್ಯಾಗ್ ಅಂತ ಹೇಳ್ತೇನೆ. ಸೊ ಇದ್ರಲ್ಲಿ ಯಾವ ತರ ಏನ್ ಬರುತ್ತೆ ಅಂದ್ರೆ ಇದ್ರ ಒಳ್ಕೊಂಡು ಇದ XY ಜೆಡ್ ಬಂದು ಇದಕ್ಕಿಲ್ಲ ಅಂಡರ್ಲೈನ್ ಬರ್ತೈತೆ ಗೊತ್ತಾಯ್ತು. ಸೊ ನೆಕ್ಸ್ಟ್ ಇಲ್ಲ ಸ್ಟ್ರೈಕ್ ಗೊತ್ತಾಯ್ತು. ಸೊ ಇಲ್ಲಿ ಸ್ಟ್ರೈಕ್ ಟ್ಯಾಗ್ ಯಾವ ತರ ಬರುತ್ತೆ ಸ್ಟ್ರೈಕ್ ಓಪನಿಂಗ್. ಸೊ ನೆಕ್ಸ್ಟ್ ಇಲ್ಲ XY ಜೆಡ್. ಸೊ ನೆಕ್ಸ್ಟ್ ಇಲ್ಲ ಸ್ಟ್ರೈಕ್ ಕ್ಲೋಸ್ ಮಾಡಿದ್ ಅಂತ ಹೇಳ್ಬೋದು. ಸೊ ಇದು ಏನ್ ಬರ್ತದಪ್ಪ ಅಂದ್ರ ಸ್ಟ್ರೈಕ್ ಅಂತಂದ್ರ ಏನ್ ಟೆಕ್ಸ್ಟ್ ಇರ್ತಲ್ಲ ಈ ಟೆಕ್ಸ್ಟ್ ಮೇಲೆ ಒಂದಲ್ಲ ಸ್ಟ್ರೈಕ್ ಔಟ್ ಲೈನ್ ಬರ್ತದೆ. ಸೊ ಇದ್ರ ಔಟ್ಪುಟ್ ಇದು ಯಾವ ತರ ಬರ್ತದೆ ಅಂತ ನೋಡ್ರಿ XY ಜೆಡ್. ಸೊ ಈ ಸ್ಟ್ರೈಕ್ ಔಟ್ ಇದ್ರ ಮೇಲೆ ಒಂದಲ್ಲ ಲೈನ್ ಬರ್ತದೆ ಸ್ಟ್ರೈಕ್ ಔಟ್ ಲೈನ್. ಸೊ ಇಲ್ಲಿ ಅಂಡರ್ಲೈನ್ ಕೆಳಗೆ ಬರ್ತಿತ್ತು ಸ್ಟ್ರೈಕ್ ಟ್ಯಾಗ್ ಯೂಸ್ ಮಾಡಿದ್ರ ಈ ಟೆಕ್ಸ್ಟ್ ಮೇಲೆ ಒಂದಲ್ಲ ಸ್ಟ್ರೈಕ್ ಔಟ್ ಲೈನ್ ಬರ್ತದೆ ಇದೆಲ್ಲ ಸ್ಟ್ರೈಕ್ ಟ್ಯಾಗ್. ಸಬ್ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಅಂತಂದ್ರಪ್ಪ ಅಂದ್ರೆ ಸಪೋಸ್ ಇಲ್ಲಿ ನೋಡ್ರಿ ಸಬ್ಸ್ಕ್ರಿಪ್ಟ್ ಎದಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರಪ್ಪ ಅಂದ್ರಿಲ್ಲ ಇವಾಗ H2O ಗೊತ್ತಾಯ್ತು. ಸೊ ಇದು ಟೂ ಅನ್ನೋದು ಸಬ್ಸ್ಕ್ರಿಪ್ಟ್ ಅಂತ ಹೇಳಿ ಹೇಳ್ತೀವಿ ಗೊತ್ತಾಯ್ತು. ಸೊ ಇಲ್ಲಿ ನಮ್ಗ ಈ ತರ ಹೆಚ್ ಸಬ್ಸ್ಕ್ರಿಪ್ಟ್ ಟು ಓ ಬರ್ಬೇಕು ಅಂದ್ರೆ ಈ ಟೂ ಏನ್ ಬರೀಬೇಕು ಸಬ್ಸ್ಕ್ರಿಪ್ಟ್ ದಾಗ ಬರೀಬೇಕು. ಸೊ ಇಲ್ಲ ಸೊ ಇಲ್ಲಿ ಸಬ್ಸ್ಕ್ರಿಪ್ಟ್ ಯಾವ್ದು ಬರ್ತೀವಿ ಅದು ಕೆಳಗಡೆ ಬರ್ತೀವಿ ಗೊತ್ತಾಯ್ತು. ಸೊ ಇದೇನ್ ಬರ್ತೀವಿ ಇಲ್ಲ ಸಬ್ಸ್ಕ್ರಿಪ್ಟ್ ಸಬ್ ಅಂತ ಯೂಸ್ ಮಾಡ್ತೀವಿ ಸಬ್ ಟ್ಯಾಗ್ ಸಬ್ಸ್ಕ್ರಿಪ್ಟ್ ಇಲ್ಲಿ ಸಬ್. ಸೊ ನೆಕ್ಸ್ಟ್ ಇಲ್ಲ ಏನಂತಂದ್ರ ಹೆಚ್ ಸಾರಿ ಇಲ್ಲ ಎಷ್ಟು ಟೂ ಕೆಳಗೆ ಬೇಕಾಗಿರ್ತೈತಿ ಇಲ್ಲ ಈ ಟೂ ಎಲ್ಲಿ ಬರ್ಬೇಕಿಲ್ಲ ಇಲ್ಲಿ ಬರ್ಬೇಕು. ಸೊ ನೆಕ್ಸ್ಟ್ ಇಲ್ಲ ಸಬ್ ಕ್ಲೋಸ್ ಮಾಡ್ಬೇಕು ಗೊತ್ತಾಯ್ತು. ಸೊ ನೆಕ್ಸ್ಟ್ ಸೂಪರ್ ಸ್ಕ್ರಿಪ್ಟ್ ಅಂದ್ರೆ ಮ್ಯಾಲೆ ಬರ್ಬೇಕು ಸಪೋಸ್ ಇಲ್ಲ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ಬರ್ಬೇಕಾದ ಸೂಪರ್ ಸ್ಕ್ರಿಪ್ಟ್ ಯೂಸ್ ಮಾಡ್ತೀವಿ. ಸೊ ಅದನ್ನೇ ಯಾವ ತರ ಯೂಸ್ ಮಾಡ್ತಾರೆ ಅಂದ್ರೆ ಇಲ್ಲ ಸೂ ಗೊತ್ತಾಯ್ತು ಎಸ್ ಯು ಓಪನಿಂಗ್. ಸೊ ಇಲ್ಲ ಎಕ್ಸ್ ಕ್ಯೂಬ್ ಇದ್ರಪ್ಪ ಅಂದ್ರೆ ಇದ್ರ ಮ್ಯಾಲೆ ಬರ್ಬೇಕಂದ್ರೆ ಇತ್ರಿ ಇಲ್ಲಿ ಬರಿತೀವಿ. ಸೊ ನೆಕ್ಸ್ಟ್ ಇಲ್ಲ ಸೂಪರ್ ನ ಕ್ಲೋಸ್ ಮಾಡ್ತೀವಿ ಗೊತ್ತಾಯ್ತು. ಸೊ ಇಲ್ಲ ಈ ತರ ಬರೀಬೇಕು ಯು ಅಂತಂದ್ರ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ಗೊತ್ತಾಯ್ತಾ. ಇವಾಗ ನೀವು ಟ್ಯಾಕ್ಸ್ ಎಷ್ಟು ಟ್ಯಾಕ್ಸ್ ಒಂದು ಪ್ರೋಗ್ರಾಮ್ ಬರೀ ಸೊ ಒಂದು ಪ್ರೋಗ್ರಾಮ್ ಬರೋದು ಅದನ್ನ ನೀವೆಲ್ಲ ನೋಟ್ ಪ್ಯಾಡ್ ಆಗಿ ಗೊತ್ತಿದ್ದು ಟೈಪ್ ಮಾಡಿ ಅದರ ಔಟ್ಪುಟ್ ನನಗೆ ಕಳಿಸ್ತದೆ ಅದೇ ಹೋಮ್ ವರ್ಕ್ ಇರುತ್ತೆ ಗೊತ್ತಾಯ್ತಾ. ಸೊ ಇವಾಗ ಬರೀ ಉಂಟು ಪ್ರೋಗ್ರಾಮ್. ಸೊ ಇಷ್ಟೇ ಏನ್ ನೋಡಿದ್ವಲ್ಲ ನಮಗೆ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್. ಸೊ ಇಲ್ಲೆಲ್ಲ ಬರುತ್ತೆ ಬಿ ಟ್ಯಾಗ್ ಐ ಟ್ಯಾಗ್ ಇಎಂ ಸ್ಟ್ರಾಂಗ್ ಸ್ಮಾಲ್ ಟ್ಯಾಗ್. ಸೊ ನೆಕ್ಸ್ಟ್ ಬಿಗ್ ಟ್ಯಾಗ್. ಸೊ ನೆಕ್ಸ್ಟ್ ಯು ಅಂದ್ರೆ ಅಂಡರ್ಲೈನ್ ಸ್ಟ್ರೈಕ್ ಸ್ಟ್ರೈಕ್ ಔಟ್. ಸೊ ಇಲ್ಲಿ ಸಬ್ಸ್ಕ್ರಿಪ್ಟ್ ಅನ್ನು ಸೂಪರ್ ಸ್ಕ್ರಿಪ್ಟ್ ಯೂಸ್ ಮಾಡಿ. ಸೊ ಬಾಡಿ ಓಪನಿಂಗ್ ಆಮೇಲೆ ಬಾಡಿ ಕ್ಲೋಸಿಂಗ್ ಆಯ್ತು ಲಾಸ್ಟ್ ಇಲ್ಲಿ ಎಸ್ ಟೈಮ್ ಕ್ಲೋಸಿಂಗ್ ಮಾಡಿ. ಸೊ ಇದ್ರಲ್ಲಿ ಯಾವ ತರ ಬರ್ತದೆ ಸ್ವಿಚ್ ಬಂತು ಬಾಡಿ ಒಳಗಡೆ ದಿಸ್ ಈಸ್ ಬೋರ್ಡ್ ನಿಮ್ದಲ್ಲಿ ಬ್ರೌಸರ್ ಒಳಗಡೆ ಯಾವ ತರ ಬರುತ್ತಂದ್ರೆ ಸೊ ದಿಸ್ ಈಸ್ ಬೋರ್ಡ್. ಸೊ ಇದು ಬೋರ್ಡ್ ಆಗಿರ್ತದೆ ದಿಸ್ ಈಸ್ ಬೋರ್ಡ್. ಸೊ ಇಲ್ಲೇ ಇದರ ಥಿಕ್ನೆಸ್ ಬೋರ್ಡ್ ಆಗಿ ಬಂದಿರ್ತದೆ. ಸೊ ನೆಕ್ಸ್ಟ್ ದಿಸ್ ಈಸ್ ಇಟಾಲಿಯನ್. ಸೊ ಸ್ವಲ್ಪ ಕ್ರಾಸ್ ಬಂದಿರ್ತದೆ ಈ ಸಲ ಈ ತರ ಇಟಾಲಿಕ್ ಸ್ಟೈಲ್ ಬರ್ಬೋದು ಇದು ದಿಸ್ ಈಸ್ ಇಟಾಲಿಕ್ ಅಂತ ಹೇಳ್ಬೋದು ಗೊತ್ತಾಯ್ತು. ಸೊ ನೆಕ್ಸ್ಟ್ ಇಎಂ ಇಟಾಲಿಕ್ ಎರಡು ಸೇಮ್ ಸ್ಟ್ರಾಂಗ್ ಬೋರ್ಡ್ ಎರಡು ಸೇಮ್ ಅಂತ ಹೇಳಿ. ನೆಕ್ಸ್ಟ್ ನೋಡಿ ಇದು ದಿಸ್ ಈಸ್ ಸ್ಮಾಲ್. ಸೊ ಇಲ್ಲ ದಿಸ್ ಈಸ್ ಸೊ ಇದು ಇದೇನಿದೆಲ್ಲ ಈ ಟೆಕ್ಸ್ಟ್ ಗಿಂತ ಸೊ ದಿಸ್ ಈಸ್ ಅಂತ ಹೇಳ್ಬಿಡ್ತೇನೆ ದಿಸ್ ಈಸ್. ಸೊ ಇಲ್ಲಿ ಸ್ಮಾಲ್ ಟ್ಯಾಗ್ ಇಲ್ಲಿ ಸ್ಮಾಲ್ ಅಂತ ಹೇಳ್ಬಿಡ್ತೇನೆ. ಸೊ ಈ ಇದರ ಸೈಜ್ ಏನಾಗುತ್ತೆ ಅಂದ್ರೆ ಕಡಿಮೆ. ಸೊ ಇಲ್ಲ ದಿಸ್ ಈಸ್ ಸ್ಮಾಲ್. ಸೊ ಇದ್ರದ್ದು ಏನಾಗುತ್ತೆ ಸೈಜ್ ಸೊ ಈ ಸೈಜ್ ಗಿಂತ ಇದು ಸ್ವಲ್ಪ ಕಡಿಮೆ ಆಗಿರುತ್ತೆ ಅದು ಸ್ಮಾಲ್ ಟ್ಯಾಗ್. ಸೊ ನೆಕ್ಸ್ಟ್ ಇಲ್ಲಿ ಬಿಗ್. ಸೊ ಇಲ್ಲ ದಿಸ್ ಈಸ್ ಸೊ ಇಲ್ಲ ಬಿಗ್ ಟ್ಯಾಗ್ ಒಳಗಡೆ ಏನ್ ಬರೋದಿಲ್ಲ ಬಿಗ್. ಸೊ ಇದ್ರದ್ದು ಸೈಜ್ ಸ್ವಲ್ಪ ದೊಡ್ಡದು ಬರ್ತೈತೆ ಬಿಗ್ ಅಂತ. ಸೊ
So big tag is subside just next line U vandra underline. So line padavilla Saka college. So idikilla underline aagi undu. Next strike out is strike da yen padavilla ilkal anthe padavilla. So idu ilkal anthe padavilla. So idu mele ilkal anthe strike out time. So next ile subscript andre kela bartante idu. Idu yen ile h. So ile h o as it is o. So ile subscript olana yen padavilla sub opening sub closing olana 2 padu. So ile 2 kela bartate. So next ile last yen padu o h 2 o andre padu. Padaitha. So next ile superscript olana x padilla x o first padivi x o. Superscript olana yen padavilla 3 padu. Andre mele kela bartate. Superscript andre mele. So idu just ile x cube antrante padu. So next last year body closing HTML closing. So this is the model text formatting tags and all on right. So this is the first two type model. This is the notepad type model. If file save model, save model available in there. So like notepad over type model, then file over save as a desktop over save model. Angle extension no dot HTML and there. Save model da. So then what is it? Desktop over browser. This symbol or that program there. That is double click model. So output ne mille ee tara bandirutte gotaytho. So ella pc ore notepad irutte ella laptop ore notepad irutte type madodu execution maadi run maadi nanagalle bandanta output photo odudu group yaagne ivadinu homework adu. So ella homework compulsory madlabeku. So homework maadidra bandare indalle attendance consider maadutte yaar homework maadigirthara avu present gotaytillo. So idakke homework compulsory ellaru maadi haakbeku. Okay, next class over continue maadu.